नईन एम बिग ब्रेकिंग न्यूज के स्वागत नानु पृथ्वीराज हरनहळ्ळि स्फोट ईद अनुमान नूरारु शिवमोग्ग ब्लास्ट होणे यार कराळ दंधेगे यार कुमकु कराळ सत्य स्फोट शिवमोग्गदल्ली स्फोटद विचार के संबंध पट्टंते ट्विस्ट मेले ट्विस्ट सिक्ता इदे इल्लि क्लारिटी अन्नुवंतद्दु सिक्ता इल्ल एनागिरुवंतद्दु ई ओंदु स्फोटक्के कारण एनायितु अन्नोदर बग्गे क्लारिटी सिक्ता इल्ल इडी राज्यवन्ने बेच्चि बीळिसिदंत स्फोट अदु इन्नु निगूढवागि उळिदिदे स्फोटद कारण याव कारणक्कोस्कर स्फोट आयितु अन्नुवंतद्दु मात्र गोत्तागता इल्ल स्फोटदल्लि बळके आगिद्दु जल मादरिय स्फोटक अंतलता है स्फोट के कारण अमोनियम नाइट्रेट अवंत प्रश्न स्फोट स्थल के मुख्यमंत्री यडियूरप्पन भेटिया को कल क्वारी अमोनियम नाइट्रेट बल्केताे जेलेटिन अमोनियम नाइट्रेट घर्षण स्फोट संभव अवंत प्रश्नू कूड़ा ಶಿವಮೊಗ್ಗದಲ್ಲಿ ಆದಂತ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದೀವಿ ಬಟ್ ಏನು ಕಾರಣ ಅನ್ನೋದು ಮಾತ್ರ ಇನ್ನೂ ಕೂಡ ಗೊತ್ತಾಗಿಲ್ಲ ಕಲ್ಲು ಕ್ವಾರಿಯಲ್ಲಿ ಇಷ್ಟು ದೊಡ್ಡ ಸ್ಫೋಟ ಇದೇ ಮೊದಲಾಗಿರುವಂತದ್ದು ಅದು ಕಲ್ಲು ಕ್ವಾರಿಯಲ್ಲಿ ಇಷ್ಟು ದೊಡ್ಡ ಸ್ಫೋಟ ಆಗಿರುವಂತದ್ದು ಕಲ್ಲು ಗಣಿಗಾರಿಕೆ ಸಂಬಂಧ ಹೊಸ ಮಾರ್ಗಸೂಚಿಯನ್ನು ಕೂಡ ಹೊರಡಿಸುವಂತ ಸಾಧ್ಯತೆ ಇರುವಂತದ್ದು ಸ್ಫೋಟಕ್ಕೆ ಕಾರಣ ಏನು ತಜ್ಞರಿಂದ ಮುಂದುವರೆದಿದೆ ತನಿಖೆ ना हुणसोडु क्रशर जेलेटिन स्फोट प्रकरण के संबंध पट्टंते इंदु कुटुंबस्थरिगे मृतदेह हस्तांतर माडलागुत्ते मेगान आस्पत्रेयल्लि सभागारदल्लि इदवे ऐदु मृतदेहगळु ऐवरु सावन्नप्पिरुवंतद्दु ई ओंदु स्फोटद संदर्भदल्लि अवर मृतदेहगळन्नु इंदु अवर कुटुंबस्थरिगे हस्तांतर माडलागुत्ते घटनेयन्न खंडिसि इंदु युव कांग्रेस प्रतिभटनेयन्न माडुत्तंते घटना स्थळदल्लि 11:30ಕ್ಕೆ ಯುವ ಕಾಂಗ್ರೆಸ್ ನವರು ಪ್ರತಿಭಟನೆಯನ್ನು ಮಾಡುತ್ತಾರಂತೆ ಸಂಜೆ 4 ಗಂಟೆಗೆ ಶಿವಮೊಗ್ಗಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಘಟನೆ ಬಗ್ಗೆ ಚರ್ಚೆಯನ್ನು ಮಾಡಲಿರುವಂತದ್ದು ಸೋ ಇಲ್ಲಿ ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ಳಲೇಬೇಕಾಗಿದೆ ಶಿವಮೊಗ್ಗದಲ್ಲಿ ಆದಂತ ಸ್ಫೋಟ ಇದೀ ರಾಜ್ಯಕ್ಕೆ ಎಚ್ಚರಿಕೆಯ ಗಂಟೆ ಅದನ್ನ ಪಾಠವಾಗಿ ಪರಿಗಣಿಸಿ ಇವರು ಎಲ್ಲಾ ಕಡೆನೂ ಕೂಡ ಆಕ್ಷನ್ ತಗೊಂಡ್ರೆ ಓಕೆ ಇಲ್ಲ ಅಂದ್ರೆ ಸುಮ್ಮನೆ ಬಾಯಿ ಮಾತಿಗೆ ಉನ್ನತ ಮಟ್ಟದ ತನಿಖೆ ಆ ರೀತಿಯಾಗಿ ಮಾಡ್ತೀವಿ ಈ ರೀತಿಯಾಗಿ ಮಾಡ್ತೀವಿ ಅಂತ ಬರಿ ಬಾಯಿ ಬಡಾಯಿ ಕೂಚ್ಕೊಂಡ್ರೆ ಏನು ಆಗಲ್ಲ ಸುಮ್ಮನೆ ಆ ಒಂದು 10 ದಿನದ ಕಾಲ ಸುಮ್ಮನೆ ಮಾತಾಡ್ತಾನೆ ಹೋಗ್ತಿರ್ತಾರೆ ಆ ಟೆಂಪರ್ ಇರೋವರೆಗೂ ಆಮೇಲೆ ಮತ್ತೆ ಸೈಲೆಂಟ್ ಆಗುತ್ತಾರೆ कंप्लीट डीटेल इतना हमारे नम प्रतिनिधि नागराज नेर संपर्क जॉइन आगता एस नागराज क्षण वर्गू कूड़ा स्फोट हेगायतु अन्नुवंतद्र बग्गे क्लारिटी सिक्ता इल्ल ईगेनादरू अपडेट आगता तज्ञर एन हेल्ता याव रीतियागि तनिखे साग्ता इदे ನೋಡಬಹುದು ನಾವೀಗ ನಿಮಗೆ ದೃಶ್ಯಗಳಲ್ಲಿ ಸೋರ್ತಿದೆ ಏನೋ ಒಂದು ಘಟನೆ ನಡೆಯತಾ ಇದೆ ಘಟನೆ ಒಂದು ದೃಶ್ಯ ನಿಮಗೆ ತೋರಿಸಿದ ಜಾಗದ ಒಂದು ದೃಶ್ಯ ಏನಪ್ಪಾ ಅಂದ್ರೆ ಏನೋ ಈಗಾಗಲೇ ಬೆಂಗಳೂರಿನಿಂದ ಫಾರೆನ್ಸಿಕ್ ತಂಡ ಇರಬಹುದು ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಇರಬಹುದು ಅವರೆಲ್ಲ ಬಂದು ಎಲ್ಲಾ ರೀತಿಯ ಒಂದು ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಲ್ಯಾಬ್ ಗೆ ಸಹ ಏನೋ ಈಗಾಗಲೇ ಕೆಲವೊಂದು ವಸ್ತುಗಳನ್ನು ಸಹ ಅವರು ರವಾನೆಯನ್ನು ಮಾಡಿದ್ದಾರೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಸ್ಫೋಟ ಇತ್ತು ಯಾವ ರೀತಿ ಸ್ಫೋಟಕಗಳನ್ನು ಇವರು ತಂದಿದ್ರು ಯಾವ ರೀತಿ ಒಂದು ಸ್ಫೋಟದ ತೀವ್ರತೆ ಇತ್ತು ಎಂಬ ಬಗ್ಗೆ ಒಂದು ಮಾಹಿತಿಯನ್ನು ಪಡೆಯಲು ಈಗಾಗಲೇ ಫಾರೆನ್ಸಿಕ್ ಲ್ಯಾಬ್ ನವರು ಮತ್ತು ಬಾಂಬ್ ನಿಷ್ಕ್ರಿಯ ದಳದವರು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಅದನ್ನು ಫಾರೆನ್ಸಿಕ್ ಲ್ಯಾಬ್ಗೂ ಸಹ ಕಳಿಸಿಕೊಟ್ಟಿದ್ದಾರೆ ಈ ಜೊತೆಗೆ ಏನು ಇಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ಹಿನ್ನೆಲೆಯಲ್ಲಿ ನಾವು ನಿಮಗೆ ದೃಶ್ಯಗಳನ್ನು ತೋರಿಸುತ್ತೇವೆ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಈ ಕಲ್ಲುಕ್ವಾರಿಯ ಮುಂದೆ ಮಾಡಿರುವಂತ ಒಂದು ದೃಶ್ಯಗಳನ್ನು ನಾವು ಕಾಣಬಹುದು ಜೊತೆಗೆ ಸಂಜೆ ಏನು 4 ಗಂಟೆಗೆ ಶಿವಮೊಗ್ಗಕ್ಕೆ ಸಿಎಂ ಯಡಿಯೂರಪ್ಪನವರು ಬರ್ತಿದ್ದಾರೆ ಅಂದ್ರೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರು ಆಗಮಿಸುತ್ತಿದ್ದಾರೆ ಜೊತೆಗೆ ಏನು ಈ ಒಂದು ಘಟನೆ ನಡೆದಿದೆ ಈ ಘಟನೆಯ ಕುರಿತು ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವಂತ ಒಂದು ಕೆಲಸವನ್ನು ಸಹ ಮಾಡಲಿದ್ದಾರೆ ಜೊತೆಗೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಸಿಎಂ ಯಡಿಯೂರಪ್ಪನವರು ಸುಮಾರು 4 ಗಂಟೆಯಿಂದ 4 ಕಾಲೊಳಗೆ ಏನು ಈ ಕಲ್ಲುಕ್ವಾರಿಯನ್ನು ಬ್ಲಾಸ್ಟ್ ಆಗಿದೆ ಆ
ಜಾಗಕ್ಕೆ ಆಗಮಿಸುತ್ತಾರೆ. ಇಲ್ಲಿ ಎಲ್ಲಾ ಒಂದು ಪರಿಶೀಲನೆ ನಡೆಸುತ್ತಾರೆ ಎಂಬ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಪೊಲೀಸ್ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹ ಈಗಾಗಲೇ ಇಲ್ಲಿ ಮಾಡಿಕೊಳ್ಳಲಾಗಿರುವ ಒಂದು ದೃಶ್ಯಗಳನ್ನು ನಾವು ನೋಡಬಹುದು. ಈಗಾಗಲೇ ಸುಮಾರು ಏನು ಒಂದು 250ಕ್ಕೆ ಹೆಚ್ಚು ಜನ ಪೊಲೀಸರು ಈಗಾಗಲೇ ಇಲ್ಲಿ ಬಿಡಿಬಿಟ್ಟಿರುವಂತ ಒಂದು ದೃಶ್ಯಗಳು ಸಹ ನಮಗೆ ಕಂಡುಬರುತ್ತಿರುವಂತದ್ದು. ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಅದನ್ನೇ ಹೇಳ್ತಾ ಇದ್ದೆ, ಈ ಒಂದು ಸ್ಫೋಟ ಏನಿದೆಯಲ್ಲ ಅದು ಪಾಠ ಆಗಬೇಕು, ಸರ್ಕಾರ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಅಂತ. ಮಂಡ್ಯದಲ್ಲೂ ಕೂಡ ಅಕ್ರಮ ಗಣಿಗಾರಿಕೆಯ ಅಬ್ಬರ ಜೋರಾಗೇ ಇದೆ. ಕೆಆರ್ಎಸ್ ಡ್ಯಾಮ್ಗೆ ತೊಂದರೆ ಆದ್ರೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಅಧಿಕಾರಿಗಳ ವಿರುದ್ಧ ಸಚಿವ ನಾರಾಯಣಗೌಡ ಅವರು ಗರಂ ಆಗಿದ್ದಾರೆ, ಅಧಿಕಾರಿಗಳ ವಿರುದ್ಧ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು. ಏಕೆಂದ್ರೆ ಇದು ರಾಜ್ಯದಾದ್ಯಂತ ಇದೆ, ಒಂದ್ ಕಡೆ ಎರಡ್ ಕಡೆ ಅಲ್ಲ ಇರುವಂತದ್ದು. ಕಲ್ಲು ಗಣಿಗಾರಿಕೆ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಡೀತಾ ಇದೆ. ಕೆಲವೊಂದು ಸಕ್ರಮ ಆದ್ರೆ ಇನ್ನ ಸಾಕಷ್ಟು ಅಕ್ರಮವಾಗಿ ನಡೀತಾ ಇರುವಂತದ್ದು. 10 ಎಕರೆಗೆ ಪರ್ಮಿಷನ್ ಕೊಟ್ಟಿದ್ರೆ 20 ಎಕರೆಲ್ಲಿ ತೆಗೆದಿರ್ತಾರೆ, ಒಂದ್ 10 ಲೋಡಿಗೆ ಪರ್ಮಿಷನ್ ಕೊಟ್ಟಿದ್ರೆ 100 ಲೋಡ್ ತೆಗಿತಾರೆ. ಈ ರೀತಿಯಾಗಿ ನಡೀತಾ ಇರುವಂತದ್ದು ಕಲ್ಲು ಗಣಿಗಾರಿಕೆ ಅನ್ನೋದು. ಇನ್ನ ಮಂಡ್ಯದಲ್ಲಿ ನಡೀತಾ ಇದೆಯಲ್ಲ ಆ ಒಂದು ಕಲ್ಲು ಗಣಿಗಾರಿಕೆ, ಕೆಆರ್ಎಸ್ ಡ್ಯಾಮ್ಗೆ ಆಪತ್ತನ್ನ ತರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆನೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣ್ ಗೌಡ್ರು ಗರಂ ಆಗಿರುವಂತದ್ದು ಅಧಿಕಾರಿಗಳ ವಿರುದ್ಧ. ಸೊ ಗರಂ ಆಗ್ಬಿಟ್ರೆ ಆಗೋದಿಲ್ಲ, ನಿಮ್ಗೆ ಅಧಿಕಾರ ಇದೆ, ಈ ಟೈಮಲ್ಲಿ ಏನೇನ್ ಮಾಡಬೇಕು, ಅದಕ್ಕೆ ಯಾವ್ಯಾವ ರೀತಿಯಾಗಿ ಬ್ರೇಕ್ ಹಾಕ್ಬೇಕು ಅದನ್ನ ಮಾಡಿದ್ರೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಕೆಆರ್ಎಸ್ ಡ್ಯಾಮ್ ಅನ್ನುವಂಥದ್ದು ಇಡೀ ಅಂದ್ರೆ ಮತ್ತೆ ಅದನ್ನ ನಿಮ್ ಕೈಲಂತೂ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಅಟ್ಲೀಸ್ಟ್ ಅದನ್ನ ಸೇಫ್ ಮಾಡುವಂತ ನಿಟ್ಟಿನಲ್ಲಾದ್ರೂ ಕೂಡ ರಾಜ್ಯ ಸರ್ಕಾರ ಮುಂದಾಗಬೇಕಾಗಿರುವಂಥದ್ದು. ನಾರಾಯಣ ಗೌಡ್ರು ಗರಂ ಆಗಿದ್ದಾರೆ, ಸೊ ಅದು ಆ ಗರಂ ಅನ್ನುವಂಥದ್ದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಬೇಬಿ ಬೆಟ್ಟದಲ್ಲಿ ಎಗ್ಗಿಲ್ಲದೆ ನಡೆದಿದೆ ಅಕ್ರಮ ಗಣಿಗಾರಿಕೆ ಅನ್ನುವಂಥದ್ದು. ಇದರಿಂದ ಕೆಆರ್ಎಸ್ ಡ್ಯಾಮ್ಗೆ ತೊಂದರೆ ಎಂಬ ಭೀತಿ ಕೂಡ ಇರುವಂಥದ್ದು. ಇದನ್ನ ಈ ಹಿಂದೆನೂ ಕೂಡ ನಾವು ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ಈ ಹಿಂದೆನೂ ಕೂಡ ಬೇಬಿ ಬೆಟ್ಟದಲ್ಲಿ ಆಗ್ತಾ ಇರುವಂತ ಗಣಿಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ಎಸ್ ಡ್ಯಾಮ್ಗೂ ಕೂಡ ಆಪತ್ತು ಎದುರಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ವಿ. ಆಗಿಂದಲೂ ಕೂಡ ಇದೇ ರೀತಿಯಾಗಿ ಅಧಿಕಾರಿಗಳ ವಿರುದ್ಧ ಗರಂ 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 ಇದಾಗೆ ಬರ್ತಾ ಇದೆ, ಬಿಟ್ರೆ ಏನ್ ಕ್ರಮ ಕೈಗೊಂಡ್ರು ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಗಣಿ ಸಚಿವರ ಜೊತೆ ಅಕ್ರಮ ಗಣಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ವಾರ್ನ್ ಮಾಡಿ ಬಂದಿದ್ದೇವೆ, ಆದ್ರೂ ಕೂಡ ಅಕ್ರಮ ಗಣಿ ನಿಂತಿಲ್ಲ. ನಿನ್ನೆ ರಾತ್ರಿಯೂ ಕೂಡ ಅಕ್ರಮ ಗಣಿಗಾರಿಕೆ ನಡೆದಿದೆ. ಮಂಡ್ಯ ಜಿಲ್ಲೆಯಲ್ಲಿ 100+ ಲೈಸೆನ್ಸ್ ಇಲ್ಲದಂತ ಕ್ರಷರ್ಗಳಿದಾವೆ, ಅಧಿಕಾರಿಗಳು ಮಾಡಿದಂತ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸುವಂತಾಗಿದೆ. ಗಣಿ ಸಚಿವರ ಗಮನಕ್ಕೆ ತಂದು ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಹೇಳಿದಾರಂತೆ ನಾರಾಯಣ ಗೌಡ್ರು. ಕ್ರಮ ಕೈಗೊಳ್ಳೋದಲ್ಲ, ಒಂದಿಬ್ಬರನ್ನ ಅಧಿಕಾರಿಗಳನ್ನ ಅಮಾನತ್ತು ಮಾಡಿ ನಿಮ್ ಮಾತನ್ನ ಕೇಳ್ತಾ ಇಲ್ಲ ಅಂದ್ರೆ ನಿಮ್ಗೆ ಆ ಅಧಿಕಾರ ಇದೆ ಎಷ್ಟು ಬಾರಿ ಅಂತ ಹೇಳ್ತೀರಾ? ಹಾಗಾದ್ರೆ ಸುಮ್ಮನೆ ಅಲ್ಲಿ ಬಂದ್ಬಿಟ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ಅಂತ ಹೇಳಿದ್ರೆ ನಿಲ್ಲೋದಿಲ್ಲ ಇದೆಲ್ಲವೂ ಕೂಡ. ಯಾಕೆಂದ್ರೆ ಅದು ಅಧಿಕಾರಿಗಳು ಪ್ರಭಾವ ಬಂದಿರುವಂತ ಹಿನ್ನೆಲೆಯಲ್ಲಿ, ಒತ್ತಡಗಳು ಅವರ ಮೇಲೆ ಬರುವಂತ ಹಿನ್ನೆಲೆಯಲ್ಲೇ ಅಲ್ಲಿ ಪರ್ಮಿಷನ್ ಕೊಟ್ಟು ಓಕೆ ಅಂತ ಹೇಳ್ತಾ ಇರ್ತಾರೆ. ಒತ್ತಡ ಇಲ್ಲದನೆ ಅಧಿಕಾರಿಗಳು ಯಾಕೆ ಸುಮ್ಮನೆ ಅಲ್ಲಿ ಪರ್ಮಿಷನ್ ಕೊಡ್ತಾರೆ? ಒತ್ತಡವನ್ನ ಹಾಕ್ತಾರೆ ರಾಜಕೀಯ ನಾಯಕರುಗಳು. ಸೊ ಇದಕ್ಕೋಸ್ಕರನೇ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಯಾಕೆ ನಮ್ಮ ಕೆಲಸ ಕಳ್ಕೊಳ್ಳೋದು ಅಂತ ಮೇಯ್ನ್ ಆಗಿ ರಾಜಕೀಯ ಒತ್ತಡಗಳು ಇಂಥ ಟೈಮಲ್ಲಿ ನಿಂತು ಬಿಟ್ರೆ ಆ ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೆಯುವಂಥದ್ದು ಕೂಡ ನಿಲ್ಲುತ್ತೆ. ಈ ಕೂಡಲೇ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು, ಲೈಸೆನ್ಸ್ ಪಡೆದು ಸರ್ಕಾರಕ್ಕೆ ರಾಜಧನ ಕಟ್ಟಿ ಪ್ರೆಷರ್ ನಡೆಸಲಿ ಅಂತ ಹೇಳಿದ. ಲೈಸೆನ್ಸ್ ಅಗತ್ಯ ಇದೆ, ಅವ್ರಿಗೆಲ್ಲರಿಗೂ ಕರೆದು ಲೈಸೆನ್ಸ್ ನ ಕೊಟ್ಟು ರೂಲ್ಸ್ ನ ಮೇಂಟೈನ್ ಮಾಡಿ, ಯಾವ ತರದ ಬ್ಲಾಸ್ಟಿಂಗ್ ಮಾಡಬೇಕು, ಎಷ್ಟು ಲೋಡಿಂಗ್ ಮಾಡಬೇಕು, ಇದನ್ನ ಅಧಿಕಾರಿಗಳು ಟ್ರೈನಿಂಗ್ ಕೊಡಬೇಕಾಗ್ತದೆ. ಇದೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 100+ ಲೈಸೆನ್ಸ್ ಇಲ್ಲದೆ ಕ್ರಸರ್ಗಳು ಓಡ್ತಾ ಇವೆ. ಮೊನ್ನೆ ನಾವು ಭೂ ವಿಜ್ಞಾನ ಮಂತ್ರಿಗಳು ಕೆಆರ್ಎಸ್ ಬಗ್ಗೆ ಹೋರಾಟ ನಡೆಯುತ್ತಾ ಇರೋದಕ್ಕೋಸ್ಕರ ಹೋಗಿ ಸೈಡ್ ಇನ್ಸ್ಪೆಕ್ಷನ್ ಮಾಡಿ ಕೆಆರ್ಎಸ್ ಡ್ಯಾಮ್ಗೆ ಯಾವುದೇ ತರದ ತೊಂದರೆ ಆಗಬಾರ್ದು ಅಂತೇಳಿ ಡೆಲ್ಲಿಯಿಂದ ತಜ್ಞರನ್ನ ಕರೆಸಿ ಆ ಸ್ಟೇಟ್ಮೆಂಟ್ ಮತ್ತು ರಿಪೋರ್ಟ್ ಬರೋ ತನಕ ಇದನ್ನ ನಿಲ್ಲಿಸಬೇಕು ಅಂತೇಳಿ ನಾವು ಮಿನಿಸ್ಟ್ರು
ಸಿಸಿ ಪಾಟೀಲ್ ಸಾಹೇಬರು ವಾರ್ನಿಂಗ್ ಮಾಡಬಹುದು. ಈ ಹಿಂದೆ ಗಣಿಗಾರಿಕೆ ಸಚಿವರಾಗಿದ್ದಂತವರು ಸಿಸಿ ಪಾಟೀಲ್ ಅವರು, ಅವರ ಖಾತೆ ಮೊನ್ನೆ ಅಷ್ಟೇ ಚೇಂಜ್ ಆಗಿದೆ. ಈಗ ಹಾಲಿ ನೂತನ ಗಣಿಗಾರಿಕಾ ಸಚಿವರು ಅಂದ್ರೆ ಮುರುಗೇಶ್ ನಿರಾಣಿ ಅವರು. ಸೊ ಏನ್ ಕ್ರಮ ಕೈಗೊಳ್ತಾರೆ ಕಾದ್ ನೋಡ್ಬೇಕು. ಯಾಕಂದ್ರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳ್ತಾ ಇದ್ದಾರೆ ಅಕ್ರಮವಾಗಿ ನಡೀತಾ ಇದಾವೆ ಅಂತ. ಕೊರೋನಾ ಲಸಿಕೆ ಬೇಡ ಅಂಜಿಕೆ, ಎರಡನೇ ಹಂತ ರಾಜ್ಯದಲ್ಲಿ 2 ಕೋಟಿ ಟಾರ್ಗೆಟ್. ಮುಂದೆ ಯಾರ್ಯಾರಿಗೆ ವ್ಯಾಕ್ಸಿನ್, ವ್ಯಾಕ್ಸಿನೇಷನ್ ಅಭಿಯಾನ. ರಾಜ್ಯದಲ್ಲಿ ಎರಡನೇ ಹಂತದ ಲಸಿಕೆ ವಿತರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಎರಡನೇ ಹಂತದಲ್ಲಿ 2 ಕೋಟಿ ಜನರಿಗೆ ಕೊರೋನಾ ಲಸಿಕೆಯನ್ನು ನೀಡಲಾಗುತ್ತದೆ. ಎರಡನೇ ಹಂತದಲ್ಲಿ ಇನ್ನಿತರ ಕೊರೋನಾ ವಾರಿಯರ್ಸ್ಗೆ ಲಸಿಕೆಯನ್ನ ಹಾಕಲಾಗುತ್ತೆ. ಪೊಲೀಸರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಾರಿಗೆ ಸಿಬ್ಬಂದಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಈ ರೀತಿಯಾಗಿ ಇನ್ನು ಉಳಿದಂತ ಕೊರೋನಾ ವಾರಿಯರ್ಸ್ಗಳು ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ನೆಕ್ಸ್ಟ್ ಎರಡನೇ ಹಂತದಲ್ಲಿ ನೀಡಲಾಗುತ್ತಂತೆ. ನಾಳೆ ಎರಡನೇ ಹಂತದ ಲಸಿಕೆ ಪಡೆಯುವವರ ಲಿಸ್ಟ್ ಅನ್ನ ರೆಡಿ ಮಾಡಲಾಗುತ್ತೆ. ಈಗ ಆಲ್ರೆಡಿ ಮೊದಲ ಹಂತದಲ್ಲಿ ಗಮನಿಸ್ತಾ ಇದ್ರಿ, ಆರೋಗ್ಯ ಕಾರ್ಯಕರ್ತರಿಗೆ, ನರ್ಸ್ಗಳಿಗೆ ಕೊಡ್ಲಾಗಿತ್ತು. ಈಗ ಎರಡನೇ ಹಂತದಲ್ಲಿ ಉಳಿದಂತವರು, ಈಗ ಕೆಲವರು ಪೌರ ಕಾರ್ಮಿಕರು ತಗೊಂಡಿದ್ರು, ಇನ್ನ ಪೌರ ಕಾರ್ಮಿಕರಾಗಿರ್ಬೋದು, ಮತ್ತೊಂದ್ ಕಡೆ ಈ ಪೊಲೀಸರಾಗಿರ್ಬೋದು, ಅದರ ಜೊತೆ ಜೊತೆಗೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಸಿಬ್ಬಂದಿಗಳು, ಮತ್ತೊಂದ್ ಕಡೆ ಸಾರಿಗೆ ಸಿಬ್ಬಂದಿ, ಶಿಕ್ಷಕರಿಗೆ ಕೊರೋನಾ ವ್ಯಾಕ್ಸಿನ್ ಅನ್ನ ನೀಡಲಾಗುತ್ತಂತೆ. ಮೊದಲ ಹಂತದಲ್ಲಿ 138,882 ಮಂದಿಗೆ ಲಸಿಕೆಯನ್ನ ನೀಡಲಾಗಿದೆ. 136,882 ಮಂದಿಗೆ ಕೋವಿಶೀಲ್ಡ್ ಲಸಿಕೆ ಕೊಡಲಾಗಿದ್ರೆ 1,774 ಮಂದಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನ ನೀಡಲಾಗಿರುವಂತದ್ದು. ಬರೀ ಇಷ್ಟೇ ಇನ್ನು ಕೊಟ್ಟಿರುವಂತದ್ದು, ನಿಮಗೆ ತೋರಿಸ್ತಾ ಇದ್ವಿ ಅಂಕಿ ಅಂಶಗಳನ್ನ. ಭಾರತದಲ್ಲಿ ಈವರೆಗೂ 909,000 ಸಮಥಿಂಗ್ ಈ ರೀತಿಯಾಗಿ ಲಸಿಕೆಯನ್ನ ಟೋಟಲ್ ಆಗಿ ನೀಡಲಾಗಿರುವಂತದ್ದು. ಅದರಲ್ಲಿ ಕರ್ನಾಟಕದ ಲೆಕ್ಕ ಸುಮಾರು 15% ಅಷ್ಟು ಕರ್ನಾಟಕದಲ್ಲಿ ನೀಡಲಾಗಿದೆ. 138,000 ಮಂದಿಗೆ ಕರ್ನಾಟಕದಲ್ಲಿ ನೀಡಲಾಗಿರುವಂತದ್ದು. ಇನ್ನು ಭಾರತದಲ್ಲಿ ಬರೀ ಭಾರತಕ್ಕೆ ಮಾತ್ರ ಈ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡಲಾಗ್ತಾ ಇಲ್ಲ. ಇಲ್ಲಿಂದ ಬೇರೆ ದೇಶಗಳಿಗೂ, ಅಂದ್ರೆ ವಿದೇಶಗಳಿಗೂ ಕೂಡ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಅನ್ನ ನೀಡಲಿಕ್ಕೆ ಭಾರತ ಮುಂದಾಗಿದೆ. ಈಗ ಆಲ್ರೆಡಿ ಕೆಲವು ದೇಶಗಳಿಗೆ ತಲುಪಿ ಕೂಡ ಆಗಿದೆ. ಇನ್ನು ಭಾರತದಿಂದ ಬ್ರೆಜಿಲ್ಗೂ ಕೂಡ ಲಸಿಕೆ ಪೂರೈಕೆ ಆಗಿರುವಂತದ್ದು. ಬ್ರೆಜಿಲ್ನ ರಿಯೋ ಡಿ ಜನಾರೈಗೂ ಭಾರತದಿಂದ ಲಸಿಕೆಯನ್ನ ವಿಮಾನದಲ್ಲಿ ತರಲಾಗಿದೆ. ಇಲ್ಲಿ ಬ್ರೆಜಿಲ್ಗೂ ಕೂಡ ಹೋಗಿರುವಂತದ್ದು. ಬ್ರೆಜಿಲ್ಗೆ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ನಲ್ಲಿ ರೆಡಿಯಾದಂತ 2 ಮಿಲಿಯನ್ ಡೋಸ್ ಕೋವಿಶೀಲ್ಡ್ ಲಸಿಕೆಯನ್ನ ಪೂರೈಸಲಾಗಿದೆ. 2 ಮಿಲಿಯನ್ ಅಂದ್ರೆ 20 ಲಕ್ಷ ಕೋವಿಶೀಲ್ಡ್ ಲಸಿಕೆಯನ್ನ ಪೂರೈಸಲಾಗಿದೆ. ಇನ್ನು ಭಾರತ ಮಾಡ್ತಾ ಇರುವಂತ ಈ ಸಹಾಯಕ್ಕೆ ಬ್ರೆಜಿಲ್ನ ಪ್ರಧಾನಿ ಜೈರ್ ಎಂ ಬೋಲ್ಸನಾರೋ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಭಾರತದಿಂದ ಹನುಮಂತ ಸಂಜೀವಿನಿ ಲಸಿಕೆಯನ್ನ ಬ್ರೆಜಿಲ್ಗೆ ತಲುಪಿಸ್ತಾ ಇರುವಂತ ಪೋಸ್ಟರ್ ಒಂದನ್ನ ಹಾಕಿದ್ದಾರೆ. ಮೋದಿ ಕೂಡ ಬ್ರೆಜಿಲ್ ಪ್ರಧಾನಿ ಟ್ವೀಟ್ಗೆ ರಿಪ್ಲೈ ಮಾಡಿದ್ದು, ನಮ್ಮ ಸಂಬಂಧ ಹೀಗೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಸೌದಿ ಅರೇಬಿಯಾಕ್ಕೂ ಕೂಡ ಭಾರತದಿಂದ ಲಸಿಕೆಯನ್ನ ಪೂರೈಸಲಾಗಿದೆ. ಇನ್ನು 92 ದೇಶಗಳು ಭಾರತದಲ್ಲಿ ನಿರ್ಮಾಣವಾದಂತ ಲಸಿಕೆ ಪೂರೈಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾವೆ. ಯುವರಾಜನಿಗೆ ಕಂಟಕ, 26 ಆಸ್ತಿ ಸುಮಾರು 90 ಕೋಟಿ. ಒಂದೇ ಹಳ್ಳಿ ಎಷ್ಟು ಆಸ್ತಿ ಗೊತ್ತಾ? ಯುವರಾಜನ ಆಸ್ತಿ ತನ್ನ ಮಾತಿನ ಮೋಡಿಯ ಮುಖಾಂತರನೇ ಸಾಕಷ್ಟು ದೊಡ್ಡ ದೊಡ್ಡ ಜನರನ್ನೇ ಮೋಸ ಮಾಡಬೇಕಿದ. ಎಲ್ಲದಕ್ಕೂ ಕೂಡ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳಿ ರಾಜ್ಯಪಾಲರ ಹುದ್ದೆಯಿಂದ ಹಿಡಿದು ಸಾಕಷ್ಟು ಹುದ್ದೆಗಳನ್ನ ಕೊಡಿಸ್ತೀನಿ ಅಂತೆಲ್ಲ ಹೇಳಿ ಮೋಸವನ್ನ ಮಾಡ್ತಾ ಇದ್ದಂತ ಯುವರಾಜನ ಅಕ್ರಮ ಸಾಮ್ರಾಜ್ಯವನ್ನ ಬಯಲಿಗೆಳಿತಾನೆ ಇದೆ ಸಿಸಿಬಿ. ಸೇವಾಲಾಲ್ ಸ್ವಾಮಿಯ ಕೋಟಿ ಕೋಟಿ ಆಸ್ತಿ ವಿವರ ಪತ್ತೆ ಆಗಿರುವಂತದ್ದು ನ್ಯೂಸ್ 18 ಬಳಿ ಇದೆ. ಸ್ವಾಮಿಯ ಅಕ್ರಮ ಆಸ್ತಿಯ ಕಂಪ್ಲೀಟ್ ಡೀಟೈಲ್ಸ್, ಕೋರ್ಟ್ ಆದೇಶದ ಮೇರೆಗೆ ಯುವರಾಜನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತಾ ಇದೆ. ಯುವರಾಜನಿಗೆ ಸೇರಿದಂತ 26 ಆಸ್ತಿಗಳನ್ನ ಮುಟ್ಟುಗೋಲಿಗೆ ಆದೇಶವನ್ನ ಕೂಡ ಮಾಡಲಾಗಿರುವಂತದ್ದು. 26 ಆಸ್ತಿಗಳು ಎಲ್ಲೆಲ್ಲಿದೆ, ಎಷ್ಟೆಷ್ಟಿದೆ ಅನ್ನೋದ್ರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ.
ಸ್ಕ್ರೀನ್ ಅಲ್ಲಿ ನೋಡಬಹುದು ನೀವು ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿದಾನೆ ಅದು ಎಲ್ಲ ಆಲ್ಮೋಸ್ಟ್ ಕೋಟಿ ಕೋಟಿ ಲಕ್ಷ ಲಕ್ಷ ಖರೀದಿ ಮಾಡಿರುವಂತದ್ದು ಅದಾದ ಮೇಲೆ ಅದರ ವ್ಯಾಲ್ಯೂ ಎಲ್ಲ ಈಗ ಡಬ್ ಡಬಲ್ ಆಗಿದೆ ಹದಿನಾಲ್ಕು ಕುಂಟೆ ಜಮೀನು ಅಂದ್ರೆ ಸಾಕಷ್ಟು ಕಡೆ ತಗೊಂಡಿದ್ದಾನೆ ಮಂಡ್ಯ ಕಡೆ ತಗೊಂಡಿದ್ದಾನೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಕಡೆ ಇದೆ ಇದೆಲ್ಲದರ ಮೌಲ್ಯ ಟೋಟಲ್ ಆಗಿ 90 ಕೋಟಿ ಆಗುತ್ತೆ ಇದರಲ್ಲಿ ಹಾಡ್ ಆಗಲೇ ಮುತ್ತೋಡ್ ಫೈನಾನ್ಸ್ ನಲ್ಲಿ ಲೂಟಿಯನ್ನು ಮಾಡಲಾಗಿದೆ ಹೊಸೂರು ಬಳಿಯ ಬಾಗಲೂರಿನಲ್ಲಿರುವಂತ ಮುತ್ತೋಡ್ ಫೈನಾನ್ಸ್ ಅದು ಫೈನಾನ್ಸ್ ಸಿಬ್ಬಂದಿಗೆ ಗನ್ ಅನ್ನು ತೋರಿಸಿ ಬೆದರಿಸಿ ಚಿನ್ನವನ್ನ ಲೂಟಿ ಮಾಡಲಾಗಿರುವಂತದ್ದು ಸಿಸಿಟಿವಿ ಅಲ್ಲಿ ಸೆರೆಯಾಗಿದೆ ದುಷ್ಕರ್ಮಿಗಳ ಕೃತ್ಯ ಐವರು ದುಷ್ಕರ್ಮಿಗಳಿಂದ ನಡೆದಿರುವಂತ ದರೋಡೆ ಇದು ಲಾಕರ್ ಬೀಗವನ್ನ ತೆರೆದು 7.5 ಕೋಟಿ ಮೌಲ್ಯದ ಚಿನ್ನವನ್ನ ಲೂಟಿ ಮಾಡಲಾಗಿದೆ 7.5 ಕೋಟಿ ಮೌಲ್ಯದ ಚಿನ್ನ ಇದು ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ದರೋಡೆಕೋರರಿಗೆ ಬಲೆ ಬೀಸಿದ್ದಾರೆ ಪೊಲೀಸರು ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಇನ್ನೂ ಒಂದು ಕಡೆ ಕೂಡ ನಡೆದಿತ್ತು ಆಮೇಲೆ ಆ ಕಳ್ಳರೆಲ್ಲ ಬಾಂಗ್ಲಾದೇಶಕ್ಕೆ ಹೋಗಿದ್ರು ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯ ನಂಬರ್ 1, 2, 3 ಅದು ಸ್ಟಾರ್ಟಿಂಗ್ ಬಂದಂತಹ ಸಂದರ್ಭದಲ್ಲಿ ಮುತ್ತೋಟ್ ಫೈನಾನ್ಸ್ ನಲ್ಲಿ ಐವರು ಬರ್ತಾರೆ ಮೊದಲು ಅದನ್ನ ತೋರಿಸ್ತಾ ಇದೀವಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯ 1 ನಂತರ ಬೆದರಿಸುವಂತಹ ಸಂದರ್ಭ ಆದ ಮೇಲೆ ಆ ಖಜಾನೆಯ ಬೀಗವನ್ನ ಇರಿಸ್ಕೊಳ್ತಾರೆ ಬೀಗವನ್ನ ಇಟ್ಕೊಂಡು ಎಲ್ಲದರಲ್ಲೂ ಎಷ್ಟೆಷ್ಟಿದೆ ಅದೆಲ್ಲವನ್ನು ಕೂಡ ಬಾಚಿಕೊಂಡು ಪರಾರಿಯಾಗಿದ್ದಾರೆ ಟೋಟಲ್ ಆಗಿ 7.5 ಕೋಟಿ ಮೌಲ್ಯದ ಅಂದ್ರೆ 25 ಕೆಜಿ ಚಿನ್ನ 25 ಕೆಜಿ ಚಿನ್ನವನ್ನ ಬಾಚಿಕೊಂಡು ಪರಾರಿಯಾಗಿರುವಂಥದ್ದು ಈ ದೃಶ್ಯಗಳನ್ನ ಆಧರಿಸಿ ಪೊಲೀಸರು ಈಗ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗಿರುವಂಥದ್ದು ಅದು ಯಾವ ರೀತಿಯಾಗಿ ಬಂಧಿಸ್ತಾರೋ ನೋಡಬೇಕು ಯಾಕಂದ್ರೆ ಇದೊಂದು ಬಿಗ್ ಚಾಲೆಂಜ್ ಈ ಟೈಮಲ್ಲಿ ಅದರಲ್ಲೂ ಒಂದು ಸ್ವಲ್ಪನೂ ಗುರ್ತೇ ಗೊತ್ತಾಗ್ತಾ ಇಲ್ಲ ಬಟ್ ಇನ್ ಯಾವ ರೀತಿಯಾಗಿ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಯಾಕಂದ್ರೆ ಪೊಲೀಸರಿಗೆ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳನ್ನ ಭೇದಿಸಿದ್ದಾರೆ ಅದರಲ್ಲಿ ಇದು ಕೂಡ ಒಂದು ಸೊ 25 ಕೆಜಿ ಚಿನ್ನ ಅಂದ್ರೆ ಅದೆಷ್ಟು ಜನ ಪಾಪ ಮುತ್ತೋಡ್ ಫೈನಾನ್ಸ್ ನಲ್ಲಿ ಅಡ ಇಟ್ಟಿದ್ರು ಏನೋ ಗೊತ್ತಿಲ್ಲ ಅವರ ಆ ಒಂದು ಚಿನ್ನವನ್ನ ವಾಪಸ್ ಯಾವ ರೀತಿಯಾಗಿ ಕೊಡುತ್ತೆ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ